ಕೇಂದ್ರ ಸಚಿವ ಅನಂತಕುಮಾರ್ ನಿಧನಕ್ಕೆ ಕನ್ನಡ ಚಿತ್ರರಂಗದ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅನಂತಕುಮಾರ್ ಅವರು ಇಂದು ಬೆಳಿಗ್ಗೆ ವಿಧಿವಶರಾಗಿದ್ದರು. ಚಿತ್ರರಂಗದ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದ ಅನಂತಕುಮಾರ್ಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ. ಅಗಲಿದ ನಾಯಕನಿಗೆ ಕನ್ನಡ ಚಿತ್ರರಂಗದ ಗಣ್ಯರಿಂದ ಕಂಬನಿ. ಸಜ್ಜನ ರಾಜಕಾರಣಿಗೆ ಅಂತಿಮ ನಮನ. ಅನಂತಕುಮಾರ್ ವಿಧಿವಶರಾದರು ಎನ್ನುವ ಸುದ್ದಿ ಕೇಳಿದ ಸಿನಿ ಮಂದಿ ಅನಂತಕುಮಾರ್ ಅವರ ಸಾವಿಗೆ ಕಂಬನಿ ಮೆರೆದಿದ್ದಾರೆ. ಅನಂತಕುಮಾರ್ ಅವರ ಸಾವಿನ ಸುದ್ದಿ ಕೇಳಿದ ಶ್ರೀನಾಥ್ ಅವರ ಪಾರ್ಥಿವ ಶರೀರ ನೋಡಲು ಆಗಮಿಸಿದ್ರು. ಈ ವೇಳೆ ಮಾತನಾಡಿದ ಶ್ರೀನಾಥ್, ಅನಂತಕುಮಾರ್ ನನಗೆ ಒಳ್ಳೆಯ ಗೆಳೆಯರಾಗಿದ್ರು. 1996 ಲೋಕಸಭಾ ಚುನಾವಣೆಯಲ್ಲಿ ನನಗೆ ಅನಂತಕುಮಾರ್ರ ಪರಿಚಯವಾಯಿತು. ನಾನು ಬಿಜೆಪಿಗೆ ಸೇರಿದಾಗ ನನಗೆ ಮಹತ್ವದ ಸಲಹೆಗಳನ್ನು ನೀಡಿದ್ರು ಎಂದು ಅನಂತಕುಮಾರ್ ಅವರೊಟ್ಟಿಗೆ ಕಳೆದ ದಿನಗಳನ್ನು ನೆನಪಿಸಿಕೊಂಡರು. ಇತ್ತ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಚಿನ್ನೇಗೌಡರು ಸಹ ಅನಂತರ ಅಂತಿಮ ದರ್ಶನಕ್ಕೆ ಆಗಮಿಸಿದ್ರು. ನನ್ನ ಸ್ನೇಹಿತ ಇಲ್ಲೇ ಇದ್ದಾರೆ, ಅವರಿಗೆ ಗೊತ್ತು ನನ್ನ ಅನಂತಕುಮಾರ್ ಸ್ನೇಹ ಎಲ್ಲಿಂದ ಶುರುವಾಯಿತು, ಹೇಗೆ ಶುರುವಾಯಿತು ಅನ್ನೋದು. ಆ ಶುರುವಿನಲ್ಲೇ ಒಬ್ಬ ಆತ್ಮೀಯ ವ್ಯಕ್ತಿಯಾಗಿ ನಮ್ಮೆಲ್ಲರ ಹೃದಯ ಗೆದ್ದಿದ್ದ ವ್ಯಕ್ತಿ ಅನಂತಕುಮಾರ್. ವಿನಯವಂತಿಕೆಯ ಪಕ್ಷಾತೀತದ ಸೋಲಿಲ್ಲದ ಸರದಾರ ಅಂತ ಹೆಸರಿಗೆ ಪ್ರಸಿದ್ಧ ಆಗಿದ್ದ ನಮ್ಮ ಅನಂತಕುಮಾರ್ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಆಗಿರೋದು ನಿಜವಲ್ಲ ಕೂಡ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನಂತಕುಮಾರ್ ಅವರು ವಿಭಿನ್ನರಲ್ಲಿ ವಿಭಿನ್ನ ವ್ಯಕ್ತಿ. ಅವರ ಸಾವಿನ ದುಃಖ ಭರಿಸುವ ಶಕ್ತಿಯನ್ನ ದೇವರು ಅವರ ಕುಟುಂಬಕ್ಕೆ ನೀಡಲಿ ಎಂದು ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಜಗ್ಗೇಶ್ ಟ್ವೀಟ್ ಮಾಡುವ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಇತ್ತ ಕನ್ನಡ ಚಿತ್ರರಂಗದ ನಾಯಕಿ ಹಾಗೂ ಬಿಜೆಪಿಯ ನಾಯಕಿಯರು ಆಗಿರುವ ಮಾಳವಿಕಾ ಹಾಗೂ ತಾರಾ ಅನಂತಕುಮಾರ್ ಅವರ ಅಂತಿಮ ದರ್ಶನ ಮಾಡಿದ್ರು. ಇಚ್ಛೆಪಡ್ತೀನಿ, ಅವರು ಮಾಡಿದ ಕ್ರಾಂತಿಗಳು ಮತ್ತು ಹಲವಾರು ಹೊಸ 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 ಯೋಜನೆಗಳನ್ನು ತರ್ತಾ ಇದ್ದಿತ್ತು. ನಾವು ಯಾರು ಯೋಚನೆಯೂ ಮಾಡಿರಲಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವರ ಮನೆಯವರಿಗೆ ಭರಿಸುವ ಶಕ್ತಿ ಜೊತೆಗೆ ನಮಗೆಲ್ಲರಿಗೂ ಭರಿಸುವ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಭಾರತೀಯ ಜನತಾ ಪಕ್ಷದ ಅತ್ಯಂತ ಧೀಮಂತ ಮತ್ತು ದೊಡ್ಡ ನಾಯಕರಾದ ಅನಂತಕುಮಾರ್ ಅವರು ನಿಧನ ಹೊಂದಿರುವಂಥದ್ದು ನಮ್ಮ ಗ್ರಹಿಕೆಗೆ ನಿಲುಕದ ಒಂದು ವಿಚಾರವಾಗಿದೆ. ಅವರು ನಮ್ಮ ಮಧ್ಯೆ ಈಗಷ್ಟೇ ಓಡಾಡ್ತಾ ಇದ್ದ ಹಾಗೆ ಅನಿಸುತ್ತೆ. ಬಹಳ ನೋವಾಗುತ್ತೆ, ಬಹಳ ದುಃಖ ಆಗುತ್ತೆ. ಭಾರತೀಯ ಜನತಾ ಪಕ್ಷ ಮತ್ತು ಈ ರಾಷ್ಟ್ರ ಒಬ್ಬ ದೊಡ್ಡ ಧೀಮಂತ ನಾಯಕರನ್ನು ಕಳ್ಕೊಂಡಿದೆ. ಕೇವಲ ರಾಜಕಾರಣಿಗಳಿಗೆ ಹತ್ತಿರವಾಗಿರದೆ ಕಲಾವಿದರು ಹಾಗೂ ಸಾರ್ವಜನಿಕರ ಬಗ್ಗೆ ಕಳಕಳಿ ಹೊಂದಿದ್ದ ಪ್ರಾಮಾಣಿಕ ಮತ್ತು ಶಿಸ್ತಿನ ಸಿಪಾಯಿ ದೇಶವನ್ನ ನಮ್ಮನ್ನ ಅಗಲಿರುವುದು ತುಂಬಲಾರದ ನಷ್ಟವಾಗಿದೆ. ಪ್ರಿಯದರ್ಶಿನಿ, ಫಿಲಂ ಡೆಸ್ಕ್, ಪ್ರಜಾ ಟಿವಿ.